ತಾಲೂಕು ಕ್ರೀಡಾಂಗಣ ಮೈದಾನದಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಪರೇಡ್ನಲ್ಲಿ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿಯವರು ಪಾಲ್ಗೊಂಡರು. ಧ್ವಜಾರೋಹಣದ ನಂತರ ಪರೇಡ್ನಲ್ಲಿ ಭಾಗಿಯಾಗಿ ಮಾರ್ಷಲ್ಗಳಿಗೆ ಗೌರವ ನಮನಗಳನ್ನು ಸಲ್ಲಿಸಿದರು. ತದನಂತರ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನವನ್ನು ಮಾಡಿದ ಹೋರಾಟಗಾರರನ್ನು ಸ್ಮರಿಸಿ ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವದ ಕುರಿತು ತಿಳಿಸಿದರು. ಇತಿಹಾಸ ನೆನಪಿಸುವ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಮ್ಮ ಕೊಪ್ಪಳ ಜಿಲ್ಲೆಯ ಪ್ರಸಿದ್ಧ ಸ್ಥಳಗಳ ಟ್ಯಾಬ್ಲೋಗಳ ಪ್ರದರ್ಶನ ಕಣ್ಮನ ಸೆಳೆಯುವಂತಿತ್ತು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರರಾದ ನಾಗರಾಜ್, ಡಿಒಎಸ್ಪಿ ಸಿದ್ಲಿಂಗಪ್ಪ, ಪೊಲೀಸ್ ಪಾಟೀಲ್, ಇಒ ಲಕ್ಷ್ಮೀದೇವಿ, ಪೌರಾಯುಕ್ತರಾದ ವಿರೂಪಾಕ್ಷಮೂರ್ತಿ, ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಹಾಗೂ ನಗರಸಭೆಯ ಅಧಿಕಾರಿಗಳು, ಸದಸ್ಯರುಗಳು, ಮುಖಂಡರು, ಹಿರಿಯರು, ಗಂಗಾವತಿಯ ಜನತೆ ಉಪಸ್ಥಿತರಿದ್ದರು. ಒಳ್ಳೆ ಜೀವನವನ್ನ ಪಡೆಯೋದಕ್ಕೆ ಅವಕಾಶ ಮಾಡಿಕೊಡುವಂತ ಒಂದು ಯೋಜನೆಗಳಾಗಿರ್ಬೋದು. ಯುವಕರು ಬಲಿಷ್ಠವಾಗಿ ಸದೃಢವಾಗಿ ಅವರು ಬೆಳೆದ್ರೇನೆ ನಮ್ಮ ಭಾರತ ಬಲಿಷ್ಠವಾಗಿ ಬೆಳೆಯುತ್ತೆ ಅನ್ನುವಂತ ಸಂಕಲ್ಪದಿಂದ ಇವತ್ತೇನು ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಇವತ್ತೆಲ್ಲ ಘೋಷಣೆಗಳನ್ನ ಹೇಳಿದ್ದಾರೆ, ತುಂಬಾ ಸಂತೋಷಕರವಾಗಿರುವಂತ ಒಂದು ವಿಚಾರ. ಇವತ್ತು ನಮ್ಮ ಗಂಗಾವತಿ ವಿಚಾರಕ್ಕೆ ನಾವು ಬಂದರೆ ಕೆಲವೊಂದು ಅಭಿವೃದ್ಧಿ ಕೆಲಸಗಳು ಈ ಹಿಂದೆ ನಾವೆಲ್ಲ ಕೂಡ ಏನೆಲ್ಲ ಮಾತಾಡಿದ್ದೀವಿ. ನಗರದಲ್ಲಿ ಹೆಚ್ಚು ಕಡಿಮೆ ಒಂದು 100 ಕೋಟಿ ವೆಚ್ಚದಲ್ಲಿ, ಇವತ್ತು ನಗರೋತ್ಥಾನದಲ್ಲಿ 45 ಕೋಟಿ, KKRDP ಕಡೆಯಿಂದ ಸುಮಾರು ಒಂದು 45 ಕೋಟಿ ಹಣದಲ್ಲಿ, ಮತ್ತು ಡ್ರೈನೇಜ್ ಸಿಸ್ಟಮ್ಗೊಂದು 30 ಕೋಟಿ, 120 ಕೋಟಿ ವಿಚಾರದಲ್ಲಿ ಈಗಾಗಲೇ ಟೆಂಡರ್ಗಳನ್ನ ಕರೆದು ಗಂಗಾವತಿ ನಗರ ಒಂದು ಸೌಂದರ್ಯೀಕರಣ ಮತ್ತು ಸಾರ್ವಜನಿಕರಿಗೆ ಎಲ್ಲ ಸವಲತ್ತುಗಳನ್ನ ಒದಗಿಸುವಂತ ಒಂದು ಪ್ರಾಮಾಣಿಕ ಕೆಲಸ ಒಬ್ಬ ಶಾಸಕನಾಗಿ ನಾನು ಮಾಡ್ತಾ ಇದ್ದೀನಿ. ಜೊತೆಯಲ್ಲಿ ಇವತ್ತು ನಮ್ಮ ಪ್ರಾಧಿಕಾರದ ವತಿಯಿಂದ 3 ಕೋಟಿ ವೆಚ್ಚದಲ್ಲಿ ಇವತ್ತು ನಮ್ಮ ಸಾಲುಬಲದ ತಿಮ್ಮಕ್ಕ ಉದ್ಯಾನವನ ಮತ್ತು ಆ ಕೆರೆ ಅಭಿವೃದ್ಧಿಗೆ 3 ಕೋಟಿ ಅಮೌಂಟ್ ಅನ್ನ ಹಣವನ್ನ ಒದಗಿಸುವಂತ ಒಂದು ಕೆಲಸವನ್ನ ಈಗಾಗಲೇ ನಾವು ಮಾಡಿದ್ದೀವಿ. ಜೊತೆಯಲ್ಲಿ ಇವತ್ತೇನು ಬಡವರಿಗೆ ಮನೆಗಳು, ಇವತ್ತು ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇಡೀ ಭಾರತಕ್ಕೆ ಇವತ್ತು ನಮ್ಮ ಸೂರಿಲಿದೆ ಇರುವಂತ ಬಡವರಿಗೆ 3 ಕೋಟಿ ಮನೆಗಳನ್ನು ಕೊಡ್ತೀವಂತ ಅವ್ರು ಹೇಳಿದ್ದಾರೆ. ಆ 3 ಕೋಟಿ ಮನೆಗಳಲ್ಲಿ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ 10-12 ಸಾವಿರ
ಬಡವರಿಗೆ ಮನೆಗಳು ಕಟ್ಟಿಕೊಡಿಸುವಂತ ಒಂದು ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅಂತ ಹೇಳಿ ಇವತ್ತು ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಆ ಗೇಟ್ ಅನ್ನ ಸರಿ ಮಾಡಿ ಇವತ್ತು ಸಮುದ್ರಕ್ಕೆ ಪೋಲಾಗುವಂತ ನೀರನ್ನ ತಡೆಯಿಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಆ ತಂದೆ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ಸ್ವಾಮಿ, ಆ ಗಂಗಾವತಿ ನಗರ ದೇವತೆ ಆದಿ ದೇವತೆ ತಾಯಿ ದುರ್ಗಮ್ಮನಲ್ಲಿ ಪ್ರಾರ್ಥನೆಯನ್ನ ಮಾಡಿ ಆ ಒಂದು ಕಾರ್ಯಕ್ರಮ ಗೇಟ್ ಅನ್ನ ಅಳವಡಿಸುವಂತ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ಆಗ್ಬೇಕು ಅಂತ ಹೇಳಿ, ಅದರಿಂದ ಈ ನಮ್ಮ ಭಾಗದ ನಮ್ಮ ರೈತರಿಗೆ ಜೀವನಾಡಿಯಾಗಿರುವಂತ ತಾಯಿ ತುಂಗಭದ್ರಿಯ ಕೃಪೆಯಿಂದ ಎರಡು ಬೆಳೆಗಳು ಸಿಗ್ಬೇಕು ಅನ್ನೋಂತ ಒಂದು ಆಶೀರ್ವಾದ ಆ ಭಗವಂತ ಕೊಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ